ಪೌಷ್ಟಿಕ ಆಹಾರ ಮಕ್ಕಳ ಬಾಲ್ಯವನ್ನ ಚಂದಗಾಣಿಸಿ ಆರೋಗ್ಯ ಭರಿತರಾಗಿರಲು ಬಾಲ್ಯದಲ್ಲಿ ಆಹಾರ ಪೂರಣ ಮಾಡಲು ಸರ್ಕಾರ ಅಕ್ಕಿ ಬೇಳೆ ಸೇರಿದಂತೆ ಹಲವು ದವಸ ಧಾನ್ಯಗಳನ್ನು ಅಂಗನವಾಡಿ ಕೇಂದ್ರಗಳ ಕಟ್ಟಡ ತುಂಬುವಂತೆ ನೀಡುತ್ತಿದ್ದು ಮಕ್ಕಳ ಆಹಾರ ಧಾನ್ಯಗಳ ಸರಿಯಾದ ನಿರ್ವಹಣೆ ಮಾಡೋದನ್ನು ಮರೆತಿದೆ. ಇದೇ ನ್ಯೂನತೆಯನ್ನು ಅಂಗನವಾಡಿ ನೌಕರರು ಎಷ್ಟು ಚೆನ್ನಾಗಿ ಬಳಸಿಕೊಳ್ಳಬಲ್ಲರು ಎಂಬುದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಒಂದು ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಮೋಳೆ ಅನ್ನೋ ಗ್ರಾಮದಲ್ಲಿ ನಡೆದ ಈ ಘಟನೆ. ಹೌದು, ಏನೂ ಅರಿಯದ ಮಕ್ಕಳಿಗೆ ತಾಯಿಯಾಗಿ ಇರಬೇಕಿದ್ದ ಅಂಗನವಾಡಿ ಸಹಾಯಕಿಯೊಬ್ಬರು ಈಗ ಅದೇ ಮಕ್ಕಳ ತಟ್ಟೆಗೆ ಕೈ ಹಾಕಿ ಅವರು ತಿನ್ನಬೇಕಿದ್ದ ಪೌಷ್ಟಿಕ ಆಹಾರಗಳನ್ನು ಕದ್ದು ತನ್ನ ಮನೆಯ ಚೀಲ ತುಂಬಿಸುವ ಕೆಲಸದಲ್ಲಿ ತೊಡಗಿದ್ದಾಳೆ. ಈಕೆ ಹೆಸರು KS ಕಿತ್ತೂತ. ಈಕೆ ಅಂಗನವಾಡಿಯಲ್ಲಿರೋ ದವಸ ಧಾನ್ಯಗಳನ್ನು ತನ್ನ ಕ್ರಿಮಿನಲ್ ಬುದ್ಧಿ ಉಪಯೋಗಿಸಿ ಕದಿತಿದ್ಲು. ಅಂಗನವಾಡಿಯಲ್ಲಿ ಶೇಖರಿಸಿಟ್ಟ ದವಸಗಳ ಬ್ಯಾಗ್ಗಳನ್ನು ಅಂಗನವಾಡಿ ಪಕ್ಕದಲ್ಲಿರೋ ಕಬ್ಬಿನ ಗದ್ದೆಯಲ್ಲಿ ಮುಚ್ಚಿಟ್ಟು ನಂತರ ತನ್ನ ಸಹೋದರನ ಮನೆಯಿಂದ ಕರೆಸಿ ಯಾರೂ ಇಲ್ಲದ ಸಮಯದಲ್ಲಿ ಅದನ್ನು ಗುಟ್ಟಾಗಿ ಮನೆಗೆ ಸಾಗಿಸಿ ಮತ್ತೆ ಅಂಗನವಾಡಿಗೆ ಹೋಗಿ ತನಗೇನು ಗೊತ್ತೇ ಇಲ್ಲ ಅನ್ನೋ ರೀತಿ ಕಾಲ ಕಳೆಯುತ್ತಿದ್ಲು. ಇಲ್ಲಿ ಇನ್ನೊಂದು ಗಮನ ಹರಿಸಬೇಕಾದ ವಿಷಯ ಅಂದರೆ ಈಕೆ ಮೊದಲು ಕೆಲಸ ಮಾಡುತ್ತಿದ್ದ ಅಂಗನವಾಡಿಗಳಲ್ಲೂ ಕೂಡ ಇದೇ ರೀತಿ ದಿನಸಿ ಸಾಮಾನು ಕಳ್ಳತನವಾಗಿತ್ತು. ಇವೆಲ್ಲ ಘಟನೆಗಳನ್ನು ಗಮನಿಸಿದರೆ ಮೇಲಾಧಿಕಾರಿಗಳ ಕೈವಾಡ ಇರುವುದು ನಿಶ್ಚಿತ ಎಂಬ ಮಾತುಗಳು ಜನರಲ್ಲಿ ಕೇಳಿ ಬರ್ತಾ ಇವೆ. CDPO ಸುರೇಶ ಕದ್ದು ಯಾರ ಕೈಗೂ ಸಿಗದೆ ಯಾರೇ ದೂರವಾಣಿ ಕರೆ ಮಾಡಿದರೂ ಸ್ವೀಕರಿಸದೆ ತನ್ನಷ್ಟಕ್ಕೆ ತಾನೇ ನನಗೇನು ಗೊತ್ತೇ ಇಲ್ಲ ಅನ್ನೋ ಥರ ಬಿಂಬಿಸಿಕೊಳ್ತಾ ಇದ್ದಾರೆ. ಸರ್ಕಾರದ ಈ ಕೆಲಸವನ್ನು ದೇವರ ಕೆಲಸ ಎಂದು ಮಾಡಬೇಕಿದ್ದ ಅಧಿಕಾರಿಗಳೇ ಈ ರೀತಿ ಮಾಡಿದರೆ ಜನರಿಗೆ ಸರ್ಕಾರದ ಮೇಲಿನ ನಂಬಿಕೆ ಸತ್ತು ಹೋಗೋದ್ರಲ್ಲಿ ಅನುಮಾನವೇ ಇಲ್ಲ.